ಆಲ್ವಸ್ ನ್ಯೂಸ್ ಟೈಮ್ಗೆ ಸ್ವಾಗತ. ಇದು ಕ್ಯಾಂಪಸ್ ಕತೆ ನಿಮ್ಮ ಜೊತೆ. ನಾನು ಶ್ರೀರಕ್ಷಾ ಶಿರ್ಲಾಲ್. ಇದೀಗ ಹೆಡ್ಲೈನ್ಸ್. ಉಗಾಂಡದ ಹೈಕಮಿಷನ್ ಜೊತೆ ಆಳ್ವಾಸ್ ಶೈಕ್ಷಣಿಕ ಒಡಂಬಡಿಕೆ. ಪಂಚವಾರ್ಷಿಕ ಕರಾರಿಗೆ ಸಹಿ ಹಾಕಿದರು ಉಭಯ ಪ್ರತಿನಿಧಿಗಳು. ವಿದ್ಯಾರ್ಥಿಗಳ ಸಂಶೋಧನೆಗೆ ತೆರೆದಿತ್ತು ಹೊಸ ಹಾದಿ. ಇದು ಹಳ್ಳಿಗಳಿಗಾಗಿಯೇ ಆರಂಭವಾದ ಟಿವಿ ವಾಹಿನಿ. ಇನ್ಮುಂದೆ ಕೇಳಲಿದೆ ಗ್ರಾಮೀಣ ಜನತೆಯ ಧ್ವನಿ. ಗ್ರಾಮ್ಯ ಮಟ್ಟದಲ್ಲಿ ಸಂಚಲನ ಮೂಡಿಸಲಿದೆ ವಿಲೇಜ್ ಟಿವಿ. ಗ್ರಾಮೀಣ ಕ್ರೀಡೆಗಳಿಗೆ ವೇದಿಕೆಯಾಯಿತು ವರಿಷ್ಠ ಕ್ರೀಡಾಕೂಟ. ವಿದ್ಯಾರ್ಥಿಗಳ ಮನರಂಜಿಸಿದ ವಿಭಿನ್ನ ಆಟಗಳು. ಮಿಜಾರು ಕ್ಯಾಂಪಸ್ನಲ್ಲಿ ಮೂಡಿತು ಸಂಭ್ರಮದ ಕಳೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಹಾಗೂ ದಿ ರಿಪಬ್ಲಿಕ್ ಆಫ್ ಉಗಾಂಡ ದೇಶದ ಹೈಕಮಿಷನ್ ಶೈಕ್ಷಣಿಕ ಒಡಂಬಡಿಕೆಗೆ ಸಹಿ ಹಾಕಿವೆ. ಶೈಕ್ಷಣಿಕ ವಿನಿಮಯ ಮತ್ತು ಉತ್ತಮ ಬಾಂಧವ್ಯವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಒಡಂಬಡಿಕೆ ನಡೆದಿದ್ದು, ದಿ ರಿಪಬ್ಲಿಕ್ ಆಫ್ ಉಗಾಂಡದ ಹೈಕಮಿಷನ್ ಅನ್ನು ಪ್ರತಿನಿಧಿಸಿದ ಡೆಪ್ಯೂಟಿ ಹೈಕಮಿಷನರ್ ಕೆಜಾಲಾ ಮೊಹಮ್ಮದ್ ಬಸ್ವಾರಿ ಬಿ ಮತ್ತು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ 5 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಡಂಬಡಿಕೆಯಿಂದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಸಂಶೋಧಕರ ವಿನಿಮಯ ನಡೆಯಲಿದ್ದು, ಹೆಚ್ಚಿನ ಸಂಶೋಧನೆಗಳನ್ನು ನಡೆಸಲು ಉಪಯುಕ್ತವಾಗಲಿದೆ. ಹ್ಯೂಮನ್ ಅಚೀವರ್ಸ್ ಪ್ರತಿಷ್ಠಾನದ ಸ್ಥಾಪಕ ಮುಖ್ಯಸ್ಥೆ ಡಾಕ್ಟರ್ ಸೆನೋರಿಟಾ ಐಸಾಕ್, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮ್ಯಾನೇಜ್ಮೆಂಟ್ ಟ್ರಸ್ಟಿ ವಿವೇಕ್ ಆಳ್ವಾ ಹಾಗೂ ಪದವಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕುರಿಯನ್ ಉಪಸ್ಥಿತರಿದ್ದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ರೋಸ್ಟಮ್ ವೇದಿಕೆಯಡಿಯಲ್ಲಿ ಅತಿಥಿ ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಅತಿಥಿಗಳಾಗಿ ಆಗಮಿಸಿದ ದಿ ರಿಪಬ್ಲಿಕ್ ಆಫ್ ಉಗಾಂಡದ ಹೈಕಮಿಷನ್ನ ಡೆಪ್ಯೂಟಿ ಹೈಕಮಿಷನರ್ ಕೆಜಾಲಾ ಮೊಹಮ್ಮದ್ ಬಸ್ವಾರಿ ಬಿ ಮಾತನಾಡಿ, ದೇಶದ ಆರ್ಥಿಕತೆಯ ಸಮಸ್ಯೆಗಳ ಕುರಿತು ಯುವಕರು ಚಿಂತನೆ ನಡೆಸಬೇಕು. ಆಗ ಮಾತ್ರ ಹಲವಾರು ಸಮಸ್ಯೆಗಳು ಬಗೆಹರಿಯುತ್ತವೆ ಎಂದರು. ಕಾರ್ಯಕ್ರಮದಲ್ಲಿ ಹ್ಯೂಮನ್ ಅಚೀವರ್ಸ್ ಪ್ರತಿಷ್ಠಾನದ ಸ್ಥಾಪಕ ಮುಖ್ಯಸ್ಥೆ ಡಾಕ್ಟರ್ ಸೆನೋರಿಟಾ ಐಸಾಕ್, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮ್ಯಾನೇಜಿಂಗ್ ಟ್ರಸ್ಟಿ ವಿವೇಕ್ ಆಳ್ವಾ, ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಹಾಗೂ ರೋಸ್ಟಮ್ನ ಸಂಯೋಜಕರಾದ ದೀಪಕ್ ರಾಜ್ ಉಪಸ್ಥಿತರಿದ್ದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ರೋಸ್ಟಮ್ ವೇದಿಕೆಯಡಿಯಲ್ಲಿ ಅತಿಥಿ ಉಪನ್ಯಾಸವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಭಾರತ ಸರ್ಕಾರದ ಹೆರಿಟೇಜ್ ಪ್ರಾಜೆಕ್ಟ್ನ ಪ್ರಧಾನ ಸಲಹೆಗಾರ ಡಾಕ್ಟರ್ ಸಿ ವಿ ಆನಂದ್ ಬೋಸ್ ಮಾತನಾಡಿ, ಮನುಷ್ಯ ಯಾವುದೇ ವಿಷಯದ ಕುರಿತು ಉತ್ತಮ ದೃಷ್ಟಿ ಹೊಂದಿರಬೇಕು, ಆಗ ಅದಕ್ಕೆ ಅನುಗುಣವಾದ ಕಾರ್ಯಗಳನ್ನು ಮಾಡಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಮ್ಯಾನೇಜ್ಮೆಂಟ್ ಟ್ರಸ್ಟಿ ವಿವೇಕ್ ಆಳ್ವಾ ಹಾಗೂ ಪದವಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕುರಿಯನ್ ಉಪಸ್ಥಿತರಿದ್ದರು. That is called Nirmidhi Kendra or Building Centers. This was studied by the United Nations. The United Nations found that this was the best practice in this field anywhere in the world. So they decided to award the Global Best Practice Award to Nirmidhi Kendra Kollam. I was invited to the Habitat 2 Conference Summit in Istanbul. And a small organization founded by small people in a small town became a global organization. ಮೂಡುಬಿದ್ರೆ ಪೊಲೀಸ್ ಠಾಣೆ ವತಿಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಕುರಿತಂತೆ ಆಳ್ವಾಸ್ ಕಾಲೇಜಿನಲ್ಲಿ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಪನ್ಮೂಲ ವ್ಯಕ್ತಿಯಾಗಿದ್ದ ವೃತ್ತ ನಿರೀಕ್ಷಣಾ ಅಧಿಕಾರಿ ದಿನೇಶ್ ಕುಮಾರ್ ಮಾತನಾಡಿ, ಇಂದಿನ ಯುವಕರು ಪ್ರಸಕ್ತ ವಿದ್ಯಮಾನಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ಇಲಾಖೆಯಲ್ಲಿರುವ ವಿವಿಧ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕುರಿಯನ್ ಉಪಸ್ಥಿತರಿದ್ದರು. ಆಳ್ವಾಸ್ ಕಾಲೇಜಿನ ಎನ್ಸಿಸಿ ವಿಭಾಗದಿಂದ ಆಯೋಜಿಸಲಾದ 18 ಕರ್ನಾಟಕ BN NCC ಇದರ 10 ದಿನಗಳ ವಾರ್ಷಿಕ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಕಾಲೇಜಿನ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ನಡೆಯಿತು. ಕ್ಯಾಂಪ್ ಕಮಾಂಡೆಂಟ್ ಕರ್ನಲ್ ಮನೋಜ್ ವಿ ಯು ಮಾತನಾಡಿ, ಎನ್ಸಿಸಿ ಶಿಬಿರದಲ್ಲಿ ಪಡೆದ ಶಿಸ್ತಿನ ಪಾಠಗಳು ಜೀವನದ ಯಶಸ್ಸಿಗೆ ದಾರಿ ಎಂದರು. ಇದೇ ಸಂದರ್ಭದಲ್ಲಿ ಕೆಡೆಟ್ಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕ್ಯಾಪ್ಟನ್ ಡಾಕ್ಟರ್ ರಾಜೇಶ್, ಲೆಫ್ಟಿನೆಂಟ್ ಚೀಫ್ ಆಫೀಸರ್ ತಾವ್ರು ಮೊದಲಾದವರು ಉಪಸ್ಥಿತರಿದ್ದರು. ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಲ್ಗರೆಸ್ ಕ್ಲಬ್ ಹಾಗೂ ಅಲಹಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಸಹಯೋಗದಲ್ಲಿ ಮಾಹಿತಿ ಕಾರ್ಯಾಗಾರ ನಡೆಯಿತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಐಐಟಿಯ ವಿದ್ಯಾರ್ಥಿಗಳಾದ ನಾಗಾ ನಿಖಿಲ್ ಹಾಗೂ ಅರುಳ್ ಪ್ರಕಾಶ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕೋಡಿಂಗ್ ಸ್ಕಿಲ್ಸ್ ಎಂಬ ವಿಷಯದ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ಮುಹಿದ್ದೀನ್ ಬಾದುಷಾ ಹಾಗೂ ಉಪನ್ಯಾಸಕಿ ವನ್ಯಶ್ರೀಯಂ ಉಪಸ್ಥಿತರಿದ್ದರು. ಇನ್ನೇನು ವಿದ್ಯಾರ್ಥಿ ಜೀವನದ ಅತಿ ಮುಖ್ಯ ಹಂತ SSLC ಪರೀಕ್ಷೆ ಸಮೀಪಿಸುತ್ತಿದೆ. ಈ ಕುರಿತು ವಿದ್ಯಾರ್ಥಿಗಳ ಮನದಲ್ಲಿ ಆತಂಕ ಮೂಡುವುದು ಸಹಜ. ಇದನ್ನು ಹೋಗಲಾಡಿಸುವ ಉದ್ದೇಶದಿಂದ ಹಾಗೂ ಮೂಡುಬಿದಿರೆ ವಲಯದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವ ಧ್ಯೇಯದೊಂದಿಗೆ ಆಳ್ವಾಸ್ ಪದವಿ ಪೂರ್ವ ಕಾಲೇಜು ದಿಕ್ಸೂಚಿ 2020 ಮಾಹಿತಿ ಕಾರ್ಯಾಗಾರವನ್ನು ಆಯೋಜಿಸಿತ್ತು. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮಗಾಗಿ.
ಆಳ್ವಾಸ್ ಕಾಲೇಜಿನ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ, ಆಳ್ವಾಸ್ ಪದವಿ ಪೂರ್ವ ಕಾಲೇಜು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮೂಡಬಿದ್ರೆಯ ಜಂಟಿ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಪೂರ್ವ ತಯಾರಿ ಮತ್ತು ವೃತ್ತಿ ಶಿಕ್ಷಣ ಮಾರ್ಗದರ್ಶನದ ಕುರಿತು ದಿಕ್ಸೂಚಿ 2020 ಕಾರ್ಯಾಗಾರ ನಡೆಯಿತು. ಈ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಸ್ ಆಶಾ ಉದ್ಘಾಟಿಸಿದರು. ನಮಗೂ ಸಹ ಒಂದು ಮಕ್ಕಳನ್ನ ಮಾತಾಡಿಸ್ಬೇಕು, ಪ್ರತಿ ಶಾಲೆಗೆ ಹೋಗಿ ಮಾತಾಡ್ಸಕ್ ಆಗುದಿಲ್ಲ, ಇದೊಂದು ಸಮಾರಂಭ ಅನ್ನೋದು ನನಗೆ ಮಂದಟ್ಟಾಗಿ ಒಪ್ಕೊಂಡೆ. ಹಾಗಾಗಿ ಇದು ಸುಂದರವಾದಂತ ಒಂದು ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಇತ್ತು. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ವೃತ್ತಿ ಮಾರ್ಗದರ್ಶನ ತರಬೇತುದಾರರಾದ ವೃಷಭರಾಜ್ ಜೈನ್ ಪರೀಕ್ಷಾ ಪೂರ್ವ ತಯಾರಿ ಹಾಗೂ ನೆನಪಿನ ಶಕ್ತಿ ಸಂವರ್ಧನೆ ಕುರಿತು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದರು. ಓದುವಾಗ ಹೇಗೆ ಓದಬೇಕಂದ್ರೆ ಸಿರಿ ನೋಡಿ ಪುಸ್ತಕವನ್ನು ನೋಡಿ, ಯಾಕಂದ್ರೆ ನೋಟದಿಂದ ಫೋಟೋಗ್ರಫಿಕ್ ಮೆಮರಿ ಬರ್ತದೆ, ಅದರ ಇಮೇಜ್ ಬಲವಾಗದೆ ದಾಖಲಾಗುತ್ತೆ. ನೀವು ನೋಡದೆ ಇದ್ರೆ ಆಗುವುದಿಲ್ಲ. ಸೇಯಿ ಹೇಳಿ, ಹೇಳುವಾಗ ಅದನ್ನು ಕೇಳಿ, ನೀವೇ ಹೇಳ್ತೀರಿ ನೀವೇ ಕೇಳ್ತೀರಿ. ಫೀಲ್ ಇಟ್, ಸಾಧ್ಯ ಆದರೆ ಫೀಲ್ ಮಾಡಿ. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ, ಸ್ಮೆಲ್ ಇಟ್ ಆ್ಯಂಡ್ ಟೇಸ್ಟ್ ಇಟ್, ಸಾಲ್ವ್ ರಿಪೀಟ್ ಇಟ್. ಯು ವಿಲ್ ಬಿ ಎ ಮೋಸ್ಟ್ ಸಕ್ಸಸ್ಫುಲ್ ಸ್ಟೂಡೆಂಟ್ ಇನ್ ದ ಫೋರ್ ಕಮಿಂಗ್ ಇಯರ್ಸ್. ನೀವು ನಿಮ್ಮ ಬಗ್ಗೆ ಇವತ್ತು ಒಂದು ಸಣ್ಣ ನಿರ್ಧಾರ ತಗೊಂಡು, ನಾನು ಎಸ್ಎಸ್ಎಲ್ಸಿಯಲ್ಲಿ ಇಷ್ಟು ಅಂತ ತೆಗೆದು ಪಾಸ್ ಆಗ್ತೇನೆ ಆದ ನಿರ್ಧಾರ ಮಾಡಿ ಕಮಿಟ್ ಆಗ್ಬೇಕು. ನಾವು ಕನಸು ಮಾಡ್ತೇವೆ, ನಾವು ಕೂಡ ಅಂಬಿಕೆ ಆಗ್ಬೇಕು ಅಂತ ಯೋಚನೆ ಮಾಡ್ತೇವೆ, ಆದರೆ ಕೆಲಸ ಮಾಡುವುದರಲ್ಲಿ ನಮ್ಮ ಶ್ರಮ ವಹಿಸುವ ಶ್ರಮವನ್ನು ಹಾಕುವುದರಲ್ಲಿ ಸೋಲುತ್ತೇವೆ. ಎಲ್ಲ ಸಾಧನೆಗಳು ನಮ್ಮ ಹತ್ರ ಬರುವಾಗ ಒಂದು ಮಾರ್ಗದರ್ಶನದಲ್ಲಿ ಬರ್ತೇವೆ. ವಿದ್ಯಾರ್ಥಿಗಳು ಎಂತ ಮಾರ್ಗದರ್ಶ ಅಂತ ಹೇಳಿದ್ರೆ, ಕಠಿಣ ಪರಿಶ್ರಮ ಎಂಬ ಮಾರ್ಗದರ್ಶನದಲ್ಲಿ ನಮ್ಮ ಹತ್ರ ಬರ್ತವೆ. ಅಯ್ಯೋ ಕಠಿಣ ಪರಿಶ್ರಮ ಯಾರಿಗಾಗ್ತದೆ, ಮಾಡಲೇಬೇಕು. ಏನಾದರೂ ಸಾಧಿಸಬೇಕು ಅಂದ್ರೆ ನಾವು ಪರಿಶ್ರಮ ಪಡಲೇಬೇಕು. ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಯಾದ ರಾಷ್ಟ್ರೀಯ ಮಟ್ಟದ ಜೆಸಿ ತರಬೇತುದಾರರಾದ ಜೆಸಿ ರಾಜೇಂದ್ರ ಭಟ್ ಅಧ್ಯಯನ ತಂತ್ರಗಳು ಮತ್ತು ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಎಂಬ ವಿಷಯದ ಕುರಿತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಹ್ಯಾಪಿನೆಸ್ಗೋಸ್ಕರ ಮತ್ತು ನಾಲೆಜ್ಗೋಸ್ಕರ ಓದೋದನ್ನ ಸ್ಟಾಪ್ ಮಾಡಿಸ್ಬೇಕಾದ್ರೆ ಬಾಯ್ಪಾಠ ಮಾಡೋದನ್ನ ಸ್ಟಾಪ್ ಮಾಡಿ, ಭಾವನಾತ್ಮಕವಾಗಿ ಓದಲಿಕ್ಕೆ ಸಾಧ್ಯ ಇದೆ. ಮೆಕ್ಯಾನಿಕಲ್ ಆಗಿ ರೀಡ್ ಮಾಡ್ತೀರಂತಾದ್ರೆ ಟೆಂಪರರಿ ಮೆಮೊರಿ ಕ್ರಿಯೇಟ್ ಆಗ್ತದೆ, ಇಮೋಷನಲಿ ಓದ್ಕೋತೀರಂತಾದ್ರೆ ಅದ್ಭುತವಾಗಿರ್ತಕ್ಕಂಥ ಲಾಂಗ್ ರೇಂಜ್ ಮೆಮೊರಿ ಕ್ರಿಯೇಟ್ ಆಗುತ್ತೆ. 625 ಮಾರ್ಕ್ಸ್ ಬರಬೇಕು ಅಂತಾದ್ರೆ, ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಸ್ಪೆಷಲಿ ಹೆಣ್ಣು ಮಕ್ಕಳೇ, ಇವತ್ತಿನಿಂದ ಬಾಯ್ಪಾಠ ಮಾಡೋದನ್ನು ಸ್ಟಾಪ್ ಮಾಡಿ. ಸೊ ಗಣಿತ ಮತ್ತು ವಿಜ್ಞಾನಗಳು ನಿಮ್ಮ ಅನ್ನದ ಬಟ್ಟಲುಗಳು, ನಿಮಗೆ ನಾಲೆಜ್ ಅನ್ನ ಕೊಡುವಂತಹದ್ದು. ಆ ಸಬ್ಜೆಕ್ಟ್ ಅನ್ನ ಪ್ರೀತಿ ಮಾಡ್ತಾ ಅಂದ್ರೆ ಅದ್ಭುತ ರಿಸಲ್ಟ್ ಸಿಗ್ತದೆ. ಸಬ್ಜೆಕ್ಟ್ಗಳನ್ನ ಸ್ನೇಹಿತರ ಪ್ರೀತಿ ಮಾಡಬೇಕು ಅಂತಾದ್ರೆ ಮೊದಲು ನಿಮ್ಮ ಟೀಚರ್ಸ್ ಅನ್ನ ಪ್ರೀತಿ ಮಾಡ್ಲಿಕ್ಕೆ ಆಗತ್ತಾ ನೋಡಿ. ನಾನು ಮನಸ್ಸನ್ನ ಪ್ರೀತಿ ಮಾಡ್ತೇನೆ, ಮ್ಯಾಥ್ಸ್ ಯಾಕೆ ಪ್ರೀತಿ ಮಾಡ್ತೇನೆ, ನನ್ನ ಮ್ಯಾಥ್ಸ್ ಟೀಚರ್ ನನಗೆ ಪ್ರೀತಿ ಮಾಡೋದನ್ನ ಕಲಿಸ್ಕೊಟ್ರು, ಐ ಲವ್ ಇನ್ ದ ಮ್ಯಾಥ್ಸ್ ಟೀಚರ್. ನಾನು ವಿಜ್ಞಾನವನ್ನು ಯಾಕೆ ಪ್ರೀತಿ ಮಾಡ್ತೇನೆ, ಐ ಲವ್ ಮೈ ಸೈನ್ಸ್ ಟೀಚರ್. ಆ ಟೀಚರ್ಸ್ ಗಳ ಮೂಲಕ ಸ್ನೇಹಿತರೆ ಪ್ರೀತಿ ಸ್ಟಾರ್ಟ್ ಆಗುವಂತಹದ್ದು. ಆ ಸಬ್ಜೆಕ್ಟ್ ಅನ್ನ ಪ್ರೀತಿ ಮಾಡ್ತಾ ಹೋಗಿ. ಯಾಕಂದ್ರೆ ನೀವು 10th ಕ್ಲಾಸ್ ಅಲ್ಲಿ ಏನು ಗಣಿತ ವಿಜ್ಞಾನವನ್ನ ಕಲಿತೀವಿ ಸ್ನೇಹಿತರೆ, ಅದು ಮುಂದಕ್ಕೆ ಎಲ್ಲ ಕಡೆ ರಿಪೀಟ್ ಆಗುತ್ತೆ. ಈ ಕಾರ್ಯಾಗಾರಕ್ಕೆ ಮೂಡುಬಿದ್ರೆ ವಲಯದ 21 ಶಾಲೆಗಳಿಂದ 916 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ರಮೇಶ್ ಶೆಟ್ಟಿ, ಸಹ ಆಡಳಿತಾಧಿಕಾರಿ ಅಭಿನಂದನ್ ಶೆಟ್ಟಿ ಉಪಸ್ಥಿತರಿದ್ದರು. ಕನ್ನಡ ಮಾಧ್ಯಮ ಶಾಲೆಗೆ ಬೇಕಾಗಿ ನಾನು ಯಾಕೆ ಹೇಳಿದ್ರೆ, ಕನ್ನಡ ಮಾಧ್ಯಮದ ಬಗ್ಗೆ ಅನಿಯಲ್ಪಟ್ಟರೆ ಬಹಳಷ್ಟು ಸಣ್ಣ ಮಾಧ್ಯಮಗಳನ್ನು ಹೇಳ್ತಾರೆ ಕನ್ನಡ ಮಾಧ್ಯಮ ಶಾಲೆ ಸೋತ್ಕೋಯ್ತು ಅಂತ. ತಾವು ಈಗ ಲೆಕ್ಕ ಹೇಳಿದ್ರಿ, 9 ವರ್ಷಕ್ಕಿಂತ ಮೇಲೆ ಮಕ್ಕಳು 10th ತರಗತಿಯಲ್ಲಿ ಪರೀಕ್ಷೆ ಕೊಟ್ಕೊಂಡ್ರು ಸರ್. 10th ತರಗತಿಯಲ್ಲಿ ಪರೀಕ್ಷೆ ಕೊಟ್ಕೊಂಡಂತ ಮಕ್ಕಳಿಗೆ ನೋಡಿದ್ರೆ, ನಾವು ಲೆಕ್ಕ ನೋಡಿದ್ರೆ ಇವತ್ತಿಗೂ 5 ಲಕ್ಷಕ್ಕೆ ಮೇಲೆ ಮಕ್ಕಳು ಪರೀಕ್ಷೆ ಕೊಟ್ಕೊಂಡಿದ್ದು ಕನ್ನಡ ಮಾಧ್ಯಮ. ವಿಶಾಲವಾದ ಆಟದ ಮೈದಾನದಲ್ಲಿ ಗೋಲಿ ಆಡೋರು ಒಂದ್ ಕಡೆಯಾದ್ರೆ, ಲಗೋರಿ ಕಲ್ಲನ್ನಿಟ್ಟು ಗುರಿಗೆ ಹೊಡೆಯಲು ತಯಾರಾಗಿರೋರು ಇನ್ನೊಂದ್ ಕಡೆ, ಇನ್ನು ಕೆಸರಲ್ಲಿ ರೇಸ್ ಮಾಡೋರು ಮತ್ತೊಂದ್ ಕಡೆ. ಇದೇನ್ ಹೇಳ್ತಿದ್ದಾರೆ ಅನ್ಕೊಂಡ್ರಾ? ಹೌದು, ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇತ್ತೀಚೆಗೆ ವರಿಷ್ಠ ಕ್ರೀಡಾಕೂಟವನ್ನು ನಡೆಸಲಾಯಿತು. ಲ್ಯಾಬ್ಗಳು, ಎಕ್ಸ್ಪೆರಿಮೆಂಟ್ಗಳೆಂದು ಬ್ಯುಸಿ ಆಗಿರ್ತಿದ್ದ ವಿದ್ಯಾರ್ಥಿಗಳು ಗ್ರಾಮ್ಯ ಸುಗಡಿನ ಆಟಗಳನ್ನಾಡಿ ಖುಷಿಪಟ್ಟರು.
ಈ ಸ್ಪೆಷಲ್ ಕ್ರೀಡಾಕೂಟದ ಕುರಿತು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ನಮ್ಮ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಕಬಡ್ಡಿ, ಲಗೋರಿ, ಚಿನ್ನಿದಾಂಡು ಆಟದಂತಹ ಗ್ರಾಮೀಣ ಕ್ರೀಡೆಗಳಿಗೆ ಮಾರು ಹೋಗದವರಿಲ್ಲ. ಆದರೆ ಗ್ರಾಮೀಣ ಪ್ರದೇಶದ ಭಾಗವಾಗಿರುವ ಇಂತಹ ಕ್ರೀಡೆಗಳು ಈಗ ಅಳಿವಿನಂಚಿನಲ್ಲಿವೆ. ಬಾಲ್ಯದ ಸವಿಯನ್ನ ನೀಡುತ್ತಿದ್ದ ಈ ಆಟಗಳು ಆಧುನಿಕತೆಯ ಧಾವಂತದ ನಡುವೆ ಕಣ್ಮರೆಯಾಗುತ್ತಿವೆ. ಈ ನಿಟ್ಟಿನಲ್ಲಿ ಗ್ರಾಮ ಸೊಬಗಿನ ಆಟಗಳನ್ನು ಉಳಿಸಬೇಕೆಂಬ ಪ್ರಯತ್ನ ಆಳ್ವಾಸ್ ವಿದ್ಯಾಸಂಸ್ಥೆ ವತಿಯಿಂದ ನಡೆಯಿತು. ಹಚ್ಚ ಹಸುರ ತಳಿರು ತೋರಣಗಳಿಂದ ಶೃಂಗಾರಗೊಂಡ ಆಳ್ವಾಸ್ನ ಮಿಜಾರು ಕ್ಯಾಂಪಸ್ ಇಂತಹ ಸುಂದರ ಜನಪದ ಕ್ರೀಡಾಕೂಟಕ್ಕೆ ಸಾಕ್ಷಿಯಾಯಿತು. ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ವಿಭಾಗದಿಂದ 6ನೇ ವರ್ಷದ ವರಿಷ್ಠ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಬಂಟ್ವಾಳ ಶಾಸಕ ಉಳಿಪ್ಪಾಡಿಗುತ್ತು ರಾಜೇಶ್ ನಾಯಕ್ ಲಗೋರಿ ಆಡುವ ಮೂಲಕ ಕೂಟಕ್ಕೆ ಚಾಲನೆ ನೀಡಿದರು. ಜನಪದ ಕಲೆಗಳಲ್ಲಿ ಗಂಡು ಕಲೆ ಎನಿಸಿರುವ ಡೊಳ್ಳು ಕುಣಿತವು ಮೆರುಗು ನೀಡಿತು. ಹಳ್ಳಿ ಮಕ್ಕಳ ಅಚ್ಚುಮೆಚ್ಚಿನ ಆಟವಾಗಿರುವ ಟೈರ್ ರೇಸ್ ಕ್ರೀಡಾಕೂಟದಲ್ಲಿ ಎಲ್ಲರ ಗಮನ ಸೆಳೆಯಿತು. ಮಹಿಳೆಯರಿಗಾಗಿ ಲೆಮನ್ ಸ್ಪೂನ್ ಆಟ, ವಿದ್ಯಾರ್ಥಿಗಳಿಗಾಗಿ ಡಾಡ್ಜ್ ಬಾಲ್, ಗೋಲಿ ಆಟ, ಪಿಲ್ಲೋ ಫೈಟ್, ಕುಸ್ತಿ, ನಾಯಿಮೂಳೆ ಆಟಗಳನ್ನು ಆಡಿಸಲಾಯಿತು. ಕಬಡ್ಡಿ, ಕೊತ್ತಳಿಗೆ ಕ್ರಿಕೆಟ್ಗಳು ಹೆಚ್ಚಿನ ಮನರಂಜನೆ ನೀಡಿದವು. ಮಡಿಕೆ ಹೊಡೆಯುವ ಸ್ಪರ್ಧೆ, ಓಟ ಸ್ಪರ್ಧೆಗಳು ಕೂಡ ನೋಡುಗರ ಮೈನವಿರಿಳಿಸುವಂತಿತ್ತು. ಆಟದೊಟ್ಟಿಗೆ ಜೀವನ ಪಾಠವನ್ನು ಕಲಿಸುತ್ತಿದ್ದ ಗ್ರಾಮೀಣ ಕ್ರೀಡೆಗಳನ್ನು ಒಂದು ದಿನದ ಮಟ್ಟಿಗೆ ಮೆಲುಕು ಹಾಕುವ ಪ್ರಯತ್ನ ನಡೆಯಿತು. ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾಗುವ ಹಳ್ಳಿ ಸೊಗಡಿನ ಆಟಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿ ವರ್ಗಾಯಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂಬ ಸಂದೇಶವನ್ನು ಕೂಟ ನೀಡಿತು. ಈ ನಿಟ್ಟಿನಲ್ಲಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಪ್ರಯತ್ನ ಶ್ಲಾಘನೀಯವಾದುದು. ಆಳ್ವಾಸ್ ಕಾಲೇಜಿನ ಮ್ಯಾನೇಜ್ಮೆಂಟ್ ಟ್ರಸ್ಟಿ ವಿವೇಕ್ ಆಳ್ವ, ಮೆಕ್ಯಾನಿಕಲ್ ವಿಭಾಗದ ಸಂಯೋಜಕ ಡಾಕ್ಟರ್ ಸತ್ಯನಾರಾಯಣ್, ಪ್ರಾಧ್ಯಾಪಕ ಕೆವಿ ಸುರೇಶ್, ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪೀಟರ್ ಫೆರ್ನಾಂಡಿಸ್ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು. ಗ್ರಾಮಗಳು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾಗುತ್ತೆ ಎಂಬ ಮಾತಿದೆ. ಹೀಗೆ ಅಭಿವೃದ್ಧಿ ಹೊಂದಿದ ಗ್ರಾಮಗಳತ್ತ ಸುದ್ದಿ ಲೋಕವನ್ನು ಸೆಳೆಯಬೇಕೆಂಬ ಉದ್ದೇಶದಿಂದ ಆರಂಭವಾದದೇ ವಿಲೇಜ್ ಟಿವಿ. ಇಂತಹ ಗ್ರಾಮಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಧ್ಯೇಯ ಹೊಂದಿರುವ ಈ ವಿಲೇಜ್ ಟಿವಿಯನ್ನು ನಿರ್ಮಲ ಗ್ರಾಮವೆಂದೇ ಪ್ರಸಿದ್ಧಿ ಪಡೆದಿರುವ ಹೊಸಂಗಡಿ ಗ್ರಾಮದಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಈ ಕುರಿತ ಒಂದು ವಿಶೇಷ ವರದಿ ನಿಮಗಾಗಿ. ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಗ್ರಾಮೀಣ ಪ್ರದೇಶಗಳ ಪ್ರಗತಿ ತುಂಬಾ ಮಹತ್ವವಾದದ್ದು. ಗ್ರಾಮ ಸ್ವರಾಜ್ ಎಂಬುದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯ ಕನಸಾಗಿತ್ತು. ಈ ಮಹಾತ್ಮನ ಕನಸನ್ನು ನನಸಾಗಿಸಿದ ಅನೇಕ ಹಳ್ಳಿಗಳು ನಮ್ಮ ದೇಶದಲ್ಲಿವೆ. ಹೀಗೆ ಅಭಿವೃದ್ಧಿ ಹೊಂದಿದ ಗ್ರಾಮಗಳನ್ನು ಪ್ರೋತ್ಸಾಹಿಸುವುದು ಹಾಗೂ ಅವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚುರಪಡಿಸುವುದು ತುಂಬಾ ಮುಖ್ಯ. ಈ ನಿಟ್ಟಿನಲ್ಲಿ ಮಾಧ್ಯಮ ಲೋಕದ ಹೊಸ ಪ್ರಯತ್ನವೇ ವಿಲೇಜ್ ಟಿವಿ. ಆಳ್ವಾಸ್ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗ ಹಾಗೂ ಸ್ಪಿಯರ್ ಎಡ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಜಂಟಿ ನಿರ್ದೇಶನದಲ್ಲಿ ಆರಂಭವಾಗಿರುವ ವಿಲೇಜ್ ಟಿವಿ ಎಂದು ವಿನೂತನ ಪರಿಕಲ್ಪನೆ. ಹಳ್ಳಿಯ ಬದುಕು, ಸಂಸ್ಕೃತಿಗಳನ್ನೇ ಕೇಂದ್ರ ವಿಷಯವಾಗಿಟ್ಟುಕೊಂಡಿರುವ ಈ ವಿಲೇಜ್ ಟಿವಿ ರಾಷ್ಟ್ರಮಟ್ಟದ ಉತ್ತಮ ಗ್ರಾಮವೆಂದು ಪ್ರಸಿದ್ಧಿ ಪಡೆದಿರುವ ಬೆಳ್ತಂಗಡಿ ತಾಲೂಕಿನ ಹೊಸಂಗಡಿ ಗ್ರಾಮದಲ್ಲಿ ಇತ್ತೀಚೆಗೆ ಲೋಕಾರ್ಪಣೆಗೊಂಡಿತು. ಹಳ್ಳಿಗಳ ಅಭಿವೃದ್ಧಿ ಮತ್ತು ಅಲ್ಲಿನ ವಿಶೇಷ ಯೋಜನೆಗಳ ಸಮಗ್ರ ಮಾಹಿತಿಯನ್ನ ವಿಶ್ವವ್ಯಾಪಿಯಾಗಿ ಜನರಿಗೆ ತಲುಪಿಸುವ ಕಾರ್ಯವನ್ನು ವಿಲೇಜ್ ಟಿವಿ ಮಾಡಲಿದೆ. ನಮಸ್ಕಾರ ವೀಕ್ಷಕರೇ, ವಿಲೇಜ್ ಟಿವಿಗೆ ಸ್ವಾಗತ. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವ ನನ್ನ ಮನೆ ನನ್ನ ರಸ್ತೆ, ನನ್ನ ಮನೆ ಸೋಲಾರ್ ಮನೆ ಹಾಗೂ ಮಾದರಿ ಅಂಗನವಾಡಿಯಂತಹ ವಿನೂತನ ಯೋಜನೆಗಳನ್ನು ಕೈಗೊಂಡು ಸ್ವರ್ಣ ನೈರ್ಮಲ್ಯ ಪುರಸ್ಕಾರ ಮತ್ತು ಸ್ವಚ್ಛ ಗ್ರಾಮ ಪುರಸ್ಕಾರ ಪಡೆಯುವಲ್ಲಿ ಹೊಸ ಅಂಗಡಿ ಗ್ರಾಮ ಯಶಸ್ವಿಯಾಗಿದೆ. ಇಂತಹ ಗ್ರಾಮದ ಕಥೆಯನ್ನು ವಿಲೇಜ್ ಟಿವಿಯ ಮೊದಲ ಸಂಚಿಕೆಗೆ ಆಯ್ಕೆ ಮಾಡಿಕೊಂಡಿರುವುದು ಇದರ ಮತ್ತೊಂದು ವಿಶೇಷತೆ. ಸೌರಗ್ರಾಮ ಯೋಜನೆ ಅಡಿ ನನ್ನ ಮನೆ ಸೌರ ಮನೆ, ನನ್ನ ಮನೆ ವಿದ್ಯುತ್ ಶಕ್ತಿ ಮಿತವ್ಯಯ ಮನೆ ಎಂಬ ಹೊಸ ಪರಿಕಲ್ಪನೆಯನ್ನ ಪರಿಚಯಿಸಿದೆ.
ಒಂದು ಗ್ರಾಮ ಚೆನ್ನಾಗಿ ಕಾಣಿಸ್ಬೇಕಾದ್ರೆ, ಕ್ಲೀನ್ ಆಗಿದ್ರೆ ಅದು ತುಂಬ ಸುಂದರವಾಗಿರುತ್ತದೆ. ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಜನರು ಇನ್ವಾಲ್ವ್ ಆಗಿರಬೇಕು. ಇದಕ್ಕಾಗಿಯೇ ಹೊಸ ಅಂಗಡಿಯ ಗ್ರಾಮ ಪಂಚಾಯತ್ ಒಂದು ಹೊಸ ಯೋಜನೆಯನ್ನು ಪರಿಚಯಿಸಿದೆ, ಅದೇ ನನ್ನ ಮನೆ ನನ್ನ ರಸ್ತೆ. ನಾವಿವತ್ತು ಹೊಸ ಅಂಗಡಿ ಗ್ರಾಮದ ಮಾದರ ಅಂಗನವಾಡಿ ಅಂತಲೇ ಹೆಸರಾಗಿರುವಂತಹ ಪೇರಿ ಅಂಗನವಾಡಿಯನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಇದು ಪ್ರಾರಂಭವಾಗಿದ್ದು 2015 ಪ್ರಾರಂಭದಲ್ಲಿ ಬರೀ 16 ಮಕ್ಕಳು ಓದ್ತಾ ಇದ್ದಂತಹ ಈ ಅಂಗನವಾಡಿಯಲ್ಲಿ ಇವತ್ತು 35 ಮಕ್ಕಳು ಓದ್ತಾ ಇದ್ದಾರೆ. ಅಂಗನವಾಡಿ ಮಟ್ಟಿಗೆ ಇದೊಂದು ಹೊಸ ದಾಖಲೆ ಅಂತಲೇ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಭಾರತ ಸರ್ಕಾರದ ಹೆರಿಟೇಜ್ ಪ್ರಾಜೆಕ್ಟ್ನ ಪ್ರಧಾನ ಸಲಹೆಗಾರ ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಸಿವಿ ಆನಂದ್ ಬೋಸ್ ಹೊಸ ಅಂಗಡಿ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಗ್ರಾಮಾಭಿವೃದ್ಧಿಗೆ ಕೈಗೊಂಡ ಯೋಜನೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಂತರ ಸರಕಾರಿ ಶಾಲೆಯ ಮಕ್ಕಳೊಂದಿಗೆ ಸಂವಾದ ನಡೆಸಿದರು ಹಾಗೂ ಮಾದರಿ ಅಂಗನವಾಡಿಗೆ ಭೇಟಿ ನೀಡಿ ಪುಟಾಣಿ ಮಕ್ಕಳೊಂದಿಗೆ ಬೆರೆತರು. ಹೊಸ ಅಂಗಡಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗ್ರಾಮದ ಜನತೆ ಅತಿ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದರು. ಯಾವುದೇ ಮಾಡರ್ನ್ ಅಲಂಕಾರಗಳಿಲ್ಲದೆ ಕೇವಲ ಹಳ್ಳಿಯ ಸಸ್ಯ ಸಂಪತ್ತನ್ನು ಬಳಸಿ ರೂಪಿತವಾದ ವೇದಿಕೆಯು ಗ್ರಾಮ್ಯ ಜೀವನದ ಸೊಬಗನ್ನು ಬಿಂಬಿಸುತ್ತಿತ್ತು. ಹೊಸಂಗಡಿ ಮಾದರಿ ಗ್ರಾಮದ ಅಂಗನವಾಡಿಯಲ್ಲಿ ನಿರ್ಮಿಸಿದ್ದ ವೇದಿಕೆಯಲ್ಲಿ ಡಾಕ್ಟರ್ ಸಿವಿ ಆನಂದ್ ಬೋಸ್ ವಿಲೇಜ್ ಟಿವಿಯನ್ನ ಲೋಕಾರ್ಪಣೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ಪ್ರಗತಿಯ 1000 ಮೈಲುಗಳನ್ನು ತಲುಪಲು ಇದು ಪ್ರಥಮ ಹೆಜ್ಜೆಯಾಗಿದೆ. ವಿಲೇಜ್ ಟಿವಿ ದೇಶದ ಮಾಧ್ಯಮ ದೃಷ್ಟಿಕೋನಗಳನ್ನು ಬದಲಾಯಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ ಎಂದರು. The face of our perception of the TV news. This TV is going to go a long way in projecting the great things that are being done in our village areas. Once again, the village TV is going to assert to the whole world what Gandhiji said, India's destiny, India lives in her villages. I can tell you, having visited more than 100 countries in the world, our children, mothers can be proud of themselves. The children of India is second to none in the world. The children of India is going to lead the world. Pulitzer, the doyen of journalism, has said, our republic and the press will rise or fall together. Our republic and its press will rise or fall together. This is a message which the global TV should give to the whole world. The village TV should be give it to the whole world. Please be the champions of truth. We do not want the media to distort truth and mislead people, mislead the younger generation. ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡಿತಾಯ, ಭಾರತೀಯ ರೈಲ್ವೆ ಹಣಕಾಸು ನಿಗಮದ ಮಾಜಿ ಎಂಡಿ ಸಂತೋಷ್ ಕುಮಾರ್ ಪಟ್ನಾಯಕ್, ಸ್ಪಿಯರ್ ಹೆಡ್ ಪ್ರೈವೇಟ್ ಲಿಮಿಟೆಡ್ ಮೀಡಿಯಾದ ಹಿರಿಯ ಸಲಹೆಗಾರ ಸಿಎ ವಲೇರಿಯನ್, ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಮ್ಯಾನೇಜ್ಮೆಂಟ್ ಟ್ರಸ್ಟಿ ವಿವೇಕ್ ಆಳ್ವ ಮತ್ತು ಆಳ್ವಾಸ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕುರಿಯನ್ ಉಪಸ್ಥಿತರಿದ್ದರು. ಒಂದು ಗ್ರಾಮ ಮಾದರಿ ಆಗಬೇಕಾದ್ರೆ ಅಲ್ಲಿರುವ ಜನರ ಆ ಮನಸ್ಸು ಮತ್ತು ಕನಸು, ಆ ಕನಸನ್ನು ನೆನೆಸಿಕೊಳ್ಳುವಂಥ ಒಂದು ಬದ್ಧತೆ ಪ್ರಾಮಾಣಿಕತೆ ಇದ್ದರೆ ಮಾತ್ರ ಆಗತ್ತೆ. ಈ ಮಾದರಿ ಗ್ರಾಮ ಆದದ್ದು ಬೇರೆ ಯಾರಿಂದಲೂ ಅಲ್ಲ, ಈ ಊರಿನ ಜನರಿಂದ. ಈ ಹಳ್ಳಿಯ ಮಣ್ಣೇನಿದೆ, ಇಲ್ಲಿಯ ಸೊಗಡೇನಿದೆ, ಇಲ್ಲಿಯ ವಾಸನೆ ಏನಿದೆ, ಅದು ಸತ್ಯ, ಮಿಥ್ಯೆ ಇರೋದಿಲ್ಲ. ಸತ್ಯವನ್ನು ಸತ್ಯವಾಗಿ ಹೇಳ್ತಾನೆ. ನಾನು ಕಂಡುಕೊಂಡಿದ್ದೇನೆ, ಪಟ್ಟಣಗಳಲ್ಲಿ ಎಜುಕೇಟೆಡ್ ಯೂತ್ ಇರ್ತಾರೆ. ಈ ಹಳ್ಳಿಯಲ್ಲಿಯೂ ಎಜುಕೇಟೆಡ್ ಯೂತ್ ಇರಬಹುದು, ಎಜುಕೇಷನ್ ಇಲ್ಲದವರು ಇರಬಹುದು. ಒಬ್ಬ ಹಳ್ಳಿಯ ಅವಿದ್ಯಾವಂತ ರೈತ ಯಾವಾಗಲೂ ಪ್ರಜ್ಞಾವಂತ ನಾಗರಿಕನಾಗಿರ್ತಾನೆ. ಈ ಕನ್ಸೆಪ್ಟ್ ಆಫ್ ವಿಲೇಜ್ ಟಿವಿ ರಿಯಲಿ ಇಟ್ ಈಸ್ ಕ್ಯಾಪ್ಚರಿಂಗ್ ದ ಇಮ್ಯಾಜಿನೇಷನ್ ಆಫ್ ಎವ್ರಿಬಡಿ.
ಐ ವಾಸ್ ರಿಯಲಿ ವಂಡರ್ ಸ್ಟ್ರಕ್ ಬೈ ದಿಸ್ ಐಡಿಯಾ ಥರ ಯಾವ ರೀತಿಯಲ್ಲಿ ಇದಾಗುತ್ತೆ ಅಂತ. ಬಿಕಾಸ್ ಶಿವಕೇರ ಹೇಳ್ತಾನೆ, ಗ್ರೇಟ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ನಾಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ವಿಲೇಜ್ ಟಿ ವಿ ಕೂಡ ಅದನ್ನೇ ಮಾಡ್ತಾ ಇದೆ, ಎಲ್ಲರೂ ಮಾಡೋದನ್ನೇ ಮಾಡೋದಲ್ಲ, ಎಲ್ಲರೂ ನಡೆದು ಹೋಗೋ ದಾರಿಯಲ್ಲಿ ನಡೆಯೋದಲ್ಲ, ದ ರೋಡ್ ನಾಟ್ ಟೇಕನ್ ಬೈ ಅದರ್ಸ್. ಇದಿಷ್ಟು ಈ ವಾರದ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ಆಳ್ವಾಸ್ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಾರ ಮತ್ತೆ ಸಿಗೋಣ. ನಮಸ್ಕಾರ.